ನಮ್ಮ ರಾಜ್ಯದ ಮಳೆ ವಿಚಾರಕ್ಕೆ ಬಂದರೆ ಮುಂಗಾರು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಮಳೆ ಕೊಟ್ಟು ಚಚ್ಚಿ ಕೆಡಬೇಕಿತ್ತು ಬಟ್ ಒಂದು ಹನಿ ಮಳೆ ಇಲ್ಲ ಪರಿಣಾಮ ಡ್ಯಾಮ್ಗಳೆಲ್ಲ ಖಾಲಿ ಖಾಲಿ ಈ ಬೆನ್ನಲ್ಲೇ ಇದೀಗ ವೀಕೆಂಡ್ನಲ್ಲಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಸ್ವಲ್ಪ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ವೀಕೆಂಡ್ನಲ್ಲಿ ರಾಜ್ಯದ ಯಾವ ಭಾಗದಲ್ಲಿ ಮಳೆಯಾಗುತ್ತೆ ನೋಡ್ಕೋಬಾರ ರಾಜ್ಯದಲ್ಲಿ ಮುಂಗಾರು ಮೇಘ ಸ್ಫೋಟದ ಆತಂಕ ಬೆಂಗಳೂರಿನಲ್ಲಿ ಭಾರಿ ಮಳೆಯ ಮುನ್ನೆಚ್ಚರಿಕೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ದೇಶದಲ್ಲಿ ಮುಂದಿನ ನಾಲ್ಕು ವಾರ ಮುಂಗಾರು ದುರ್ಬಲಗೊಳ್ಳಬಹುದು ಅಂತ ಮೂರು ದಿನಗಳ ಹಿಂದಷ್ಟೇ ಮೈಟ್ ಅಂದಾಜಿಸಿತ್ತು ಆದ್ರೆ ಇದಕ್ಕೆ ವ್ಯತಿರಿಕ್ತ ವರದಿಯನ್ನ ಭಾರತೀಯ ಹವಾಮಾನ ಇಲಾಖೆ ನೀಡುತ್ತಿದೆ ಮುಂದಿನ ಮೂರು ದಿನದಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಲಿದೆ ಕರ್ನಾಟಕ ಸೇರಿ ದೇಶದ ಬಹುತೇಕ ಭಾಗದಲ್ಲಿ ಭಾನುವಾರದಿಂದ ಜೋರು ಮಳೆಯಾಗುತ್ತೆ ಅಂತ ಐಎಂಡಿ ಪ್ರೆಡಿಕ್ಟ್ ಮಾಡ್ತಿದೆ ಜೂನ್ ಹದಿನೆಂಟನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗುವ ಸಂಭವ ಇದೆಯಂತೆ ಬೆಂಗಳೂರಿನಲ್ಲಿ ಮೇಘ ಜೂನ್ ಹದಿನೆಂಟು ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಭಾರಿ ಮಳೆಯ ಎಚ್ಚರಿಕೆಯನ್ನು ಕೊಟ್ಟಿದೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಎರಡರಿಂದ ಮೂರು ದಿನ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ ಅರವತ್ತೈದರಿಂದ ನೂರ ಹತ್ತು ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ ಅನ್ನೋ ಅಂದಾಜು ಕೂಡ ಇದೆ ಹಲವು ಜಿಲ್ಲೆಗಳಿಗೆ ಮಹಾಮಳೆಯ ಎಚ್ಚರಿಕೆಯನ್ನು ರವಾನಿಸಲಾಗಿದೆ ಜೂನ್ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕು ತನಕ ಪ್ರಬಲ ಮುಂಗಾರು ಎಂಟ್ರಿ ಆಗುವಂತಹ ನಿರೀಕ್ಷೆ ಇದೆಯಂತೆ ಇನ್ನು ಬೆಂಗಳೂರು ನಗರ ಗ್ರಾಮಾಂತರ ರಾಮನಗರ ಮಂಡ್ಯ ಹಾಸನ ಹಾಗೂ ತುಮಕೂರಿನಲ್ಲಿ ಜೂನ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಯೆಲ್ಲೋ ಅಲರ್ಟ್ ಪ್ರಕಟಿಸಲಾಗಿದೆ ಜೂನ್ ಹತ್ತೊಂಬತ್ತರಂದು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಭಾರಿ ಮಳೆಯಾಗಲಿದ್ದು ಅಲ್ಲಿಯೂ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ ಗದಗ ವಿಜಯನಗರ ಬೆಳಗಾವಿ ಭಾಗಕ್ಕೆ ಮುಂಗಾರು ಮಾರುತಗಳು ವ್ಯಾಪಿಸಿದ್ದು ಚಂಡಮಾರುತದ ಪರಿಣಾಮಗಳು ಕಾಣ್ತಾ ಇಲ್ಲ ರಾಜ್ಯದ ಕರಾವಳಿ ಮಲ್ನಾಡು ಭಾಗದಲ್ಲಿ ಜುಲೈ ಎರಡನೇ ವಾರದವರೆಗೂ ವಾಡಿಕೆಗಿಂತ ಹೆಚ್ಚು ಮಳೆ ಆಗಲಿದೆ ಅನ್ನೋ ಅಂದಾಜು ಕೂಡ ಇದೆ ಮುಂಗಾರು ಬಂದು ನಮಗೆ ಮಳೆ ಅಂತ ನೋಡಿದರೆ ಮಳೆ ಪ್ರಮಾಣ ನೋಡಿದರೆ ನಮಗೆ ಕರಾವಳಿಗೆ ಭೌತಿಕ ಕಡೆ ಮಳೆ ಆಗ್ತಾ ಇದೆ ಆದರೆ ಮಳೆನ ಮಳೆನ ಪ್ರಮಾಣ ಹೆಚ್ಚಿಲ್ಲ ಅಂದರೆ ಹಗುರದಿಂದ ಸಾಧನ ಮಳೆ ಇದೆ ಭಾರಿ ಮಳೆ ಅಂತ ಇನ್ನೂ ಆಗ್ತಾ ಇಲ್ಲ ಇವತ್ತಿಂದ ನಾಲ್ಕನೇ ಮತ್ತು ಐದನೇ ದಿನ ಅಂದರೆ ಇವತ್ತು ಹದಿನೈದು ಅಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ನಮ್ಮ ದಕ್ಷಿಣ ಒಳನಾಡಿಗೆ ನಾವು ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ನ ಕೊಡಲಾಗಿದೆ ಒಂದ್ ಕಡೆ ಭರದ ಭೀತಿಯಲ್ಲಿರುವ ಕರ್ನಾಟಕಕ್ಕೆ ಪ್ರಬಲ ಮುಂಗಾರು ಖುಷಿಯ ವಿಚಾರಾನೇ ಆದರೆ ಬೆಂಗಳೂರಿನಲ್ಲಿ ಮಹಾಮಳೆಗೆ ಸಜ್ಜಾಗದೆ ಇರೋದರಿಂದ ಮಳೆ ಅಂದಾಗ ಆತಂಕ ಪಡುವ ಪರಿಸ್ಥಿತಿ ಸಹಜವಾಗಿ ನಿರ್ಮಾಣ ಆಗಿದೆ ಪವಿತ್ರ ಪಬ್ಲಿಕ್ ಟಿವಿ